ಪ್ರಶ್ನೆ 4 ಆಯತ ಘನಾಕೃತಿಯ ಆಕಾರದ ಮರದ ಲೇಖನಿ ಧಾರಕ ಪೆನ್ ಸ್ಟ್ಯಾಂಡ್ ಅಂತ ಕರೀತೀವಿ ಅದರಲ್ಲಿ ಲೇಖನಿಗಳನ್ನು ಇಡಲು ಶಂಕುವಿನ ಆಕಾರದ 4 ತಗ್ಗುಗಳನ್ನು ಕೊರೆಯಲಾಗಿದೆ ಆಯತ ಘನಾಕೃತಿಯ ಅಳತೆಯು 15 ಸೆಂಟಿಮೀಟರ್ ಗುಂಡ್ಲಿ 10 ಸೆಂಟಿಮೀಟರ್ ಗುಂಡ್ಲಿ 3.5 ಸೆಂಟಿಮೀಟರ್ ಅಂದ್ರೆ ಉದ್ದ ಗುಂಡ್ಲಿ ಅಗಲ ಗುಂಡ್ಲಿ ಎತ್ತರ ಅಂದಂಗ ಆಗಿದೆ ಪ್ರತಿ ಶಂಕುವಿನ ಆಕಾರದ ಹಳ್ಳದ ತ್ರಿಜ್ಯವು 0.5 ಸೆಂಟಿಮೀಟರ್ ಆಗಿದೆ ಪ್ರತಿ ಶಂಕುವಿನ ಆಕಾರದ ಹಳ್ಳದ ತ್ರಿಜ್ಯ ಎಷ್ಟಿದ್ರೆ 0.5 ಅದ ಆಮೇಲೆ ಆಳವು 1.4 ಸೆಂಟಿಮೀಟರ್ ಆಗಿದೆ ಲೇಖನಿ ಧಾರಕದಲ್ಲಿನ ಮರದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಇಲ್ಲಿ ಲೇಖನಿ ಧಾರಕ ಅಂತಂದ್ರೆ ಪೆನ್ ಸ್ಟ್ಯಾಂಡ್ ಅಂತ ಕರೀತೀವಿ ಅದು ಯಾವ ಆಕಾರದೊಳಗೆ ಇರುತ್ತದೆ ಆಯತ ಘನ ಹೌದಾ ಇಲ್ಲ ಆಯತ ಘನಾಕೃತಿ ಆಯತ ಘನಾಕೃತಿಯ ಉದ್ದ ಕೊಟ್ಟಿದ್ದಾರೆ ಅವರು 15 ಸೆಂಟಿಮೀಟರ್ ಅಗಲ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಗಲ ಅಂದ್ರೆ ಬಿ ಬ್ರೆಡ್ತ್ ಆಮೇಲೆ ಎತ್ತರ h 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಎತ್ತರ ಬರ್ತೈತೆ ಒಂದು ಶಂಕುವಿನ ಆಕಾರದ ಏನು ಇವು ಹಳ್ಳಗಳದವಲ್ರಿ ಈ ಹಳ್ಳಗಳ ಎತ್ತರ ಇಲ್ಲಿ ಒಂದು ಎತ್ತರ ಬರ್ತೈತೆ ಹಾಗಾಗಿ ಎತ್ತರಗಳು ಎರಡು ಇದ್ದಿದ್ದಕ್ಕೆ ಇದು h1 ಅಂತ ತಗೊಳ್ಳೋಣ ಅಂತ ಆಮೇಲೆ ಈ ಶಂಕು ಅದಲ್ಲ ಈ ಶಂಕುವಿನ ಶಂಕುವಿನ ತ್ರಿಜ್ಯ ಕೊಟ್ಟಿದ್ದಾರ ತ್ರಿಜ್ಯ r 0.5 ಸೆಂಟಿಮೀಟರ್ ನಂತರ ಆಳ ಅಂತಂದ್ರೆ ಎತ್ತರ ಆಗ್ತದ ಆಳ ಅಂತಂದ್ರೆ ಎತ್ತರ h2 1.4 ಸೆಂಟಿಮೀಟರ್ ಈಗ ಉಳಿದಿರುವಂತಹ ಮರದ ದಿನ್ನೆಯ ಘನಫಲವನ್ನು ಕಂಡುಹಿಡಿಯಿರಿ ಅಥವಾ ಗಾತ್ರವನ್ನು ಕಂಡುಹಿಡಿಯಿರಿ ಗಾತ್ರ ಅಂದ್ರೆ ಘನಫಲ ಅಂದಂಗೆ ಓಕೆ ನಮಗೆ ತಿಳಿದಂತೆ ಉಳಿದ ಮರದ ಘನಫಲ ಅಥವಾ ಮರದ ಒಂದು ಆ ಒಂದು ಲೇಖನಿ ಧಾರಕದ ಘನಫಲ ಇಸ್ ಈಕ್ವಲ್ ಟು ಆಯತ ಘನದ ಘನಫಲ ಮೈನಸ್ 4 ಗುಂಡ್ಲೆ ಶಂಕುವಿನ ಘನಫಲ ಶಂಕುವಿನ ಘನಫಲ ದಿಸ್ ಇಸ್ ಈಕ್ವಲ್ ಟು ಆಯತದ ಘನಫಲ ಸೂತ್ರ ಏನ್ರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಎಲ್ ಇಂಟು ಬಿ ಇಂಟು ಹೆಚ್ ಮೈನಸ್ 4 ಗುಂಡ್ಲೆ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವಯರ್ ಹೆಚ್ ಇದನ್ನು h1 ಅಂತ ತೊಗೊಂಡಿದ್ವಿ ಇದನ್ನು h2 ಅಂತ ತೊಗೊಂಡು ದಿಸ್ ಇಸ್ ಈಕ್ವಲ್ ಟು ಉದ್ದ 15 ಸೆಂಟಿಮೀಟರ್ ಗುಂಡ್ಲೆ ಅಗಲ 10 3.5 ಎತ್ತರ ಮೈನಸ್ 4 ಒಂದ್ಲೆ 4 ಭಾಗಲೇ 3 ಪೈನ ಬೆಲೆ 22 ಭಾಗಲೇ 7 ಆರ್ನ ಬೆಲೆ ತ್ರಿಜ್ಯ 0.5 ಗುಂಡ್ಲೆ 0.5 ಇಂಟು h2ನ ಬೆಲೆ 1.4 7 ಒಂದ್ಲೆ 7 ಎರಡ್ಲೆ 14 ಹೌದಾ ಒಂದು ಪಾಯಿಂಟ್ ಅದ ಇಲ್ಲೊಂದು ಪಾಯಿಂಟ್ ಕೂಡ ಇಲ್ಲೊಂದು 0 ತುಂಬಿಡು ನಂತರ ದಿಸ್ ಇಸ್ ಈಕ್ವಲ್ ಟು 3.5 ಹತ್ತಲೇ 35 3.5 ಹತ್ತಲೇ 35 ಹೌದಾ 15 ಗುಂಡ್ಲೆ 35 ಮೈನಸ್ ಮುಂದೆ 22 ಎರಡ್ಲೆ 44 ಓಕೆ 4 ಗುಂಡ್ಲೆ 44 ಅಂತಂದ್ರೆ ಒಂದು ಪಾಯಿಂಟ್ ಬಿಟ್ಟು ಒಂದು ನಂಬರ್ ಬಿಟ್ಟು ಪಾಯಿಂಟ್ ಕೊಡೋಣ ಓಕೆ ಬಿಂದು ಕೊಡೋಣಂತೆ ನೆಕ್ಸ್ಟ್ ದಿಸ್ ಇಸ್ ಇಂಟು ಮುಂದೆ 0.5 ಗುಂಡ್ಲೆ 0.5 0.25 ಅಥವಾ 25 ಹೌದಾ 0.25 ಭಾಗಾಕಾರ ಏನದ್ರಲ್ಲಿ 3 ದಿಸ್ ಇಸ್ ಈಕ್ವಲ್ ಟು 15 5ಲೆ 75 15 3ಲೆ 45 52 525 ಮೈನಸ್ 0.25 ಗುಂಡ್ಲೆ 4 0.25 ನಾಲ್ಕು ಸಲ ಅಂತಂದ್ರೆ ಒಂದಾಗ್ಬಿಡ್ತದ ಹೌದಿಲ್ಲ 0.25 ಪ್ಲಸ್ 0.25 0.50 0.50 ಪ್ಲಸ್ 0.50 ಒಂದು ಪೂರ ಆಗ್ತದೆ ಹೌದಾ ಅಂದರೆ ಇದು ಇದು ಸೇರಿ ಏನಾಯ್ತು ಈಗ ಗುಣಾಕಾರ ಮಾಡಿದ್ರೆ ಒಂದು ಬಂತು ಒಂದು ಗುಂಡ್ಲೆ 4.4 4.4 ಭಾಗಲೆ 3 ದಿಸ್ ಇಸ್ ಈಕ್ವಲ್ ಟು 525 ಮೈನಸ್ 3 ಒಂದ್ಲೇ 3 ಒಂದು ಉಳಿತು 4 ಅದ 14 ಆಯಿತು 3 4 12 ಎರಡು ಉಳಿತದ ಆಮೇಲೆ ಪಾಯಿಂಟ್ ಕೊಡೋಣಂತ ಏನಾಗ್ತದೆ ಅದು ಪಾಯಿಂಟ್ ಇದೆ ಒಂದು ನಂಬರ್ ಆದ್ರೆ ಪಾಯಿಂಟ್ ಇದೆ ಇಲ್ಲಿ ಒಂದು ನಂಬರ್ ಆದ್ರೆ ಪಾಯಿಂಟ್ ತಗೋಬೇಕು ಏನಾಯ್ತು 12 ಇದ್ದಿದ್ದು 25